ನೋಡಿದ್ರೆ ನೋಡೋದಕ್ಕೆ ಮುಳ್ಳಿನಿಂದ ಕೂಡಿರುತ್ತೆ. ಮತ್ತೆ ಇದರಲ್ಲಿ ತುಂಬಾ ಸ್ಪೈನ್ಸ್ ಇರುತ್ತೆ. ಈ ಫೋಟೋದಲ್ಲಿ ನೋಡಬಹುದು ಫ್ರೆಂಡ್ಸ್, ಸ್ಪೈನ್ಸ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಈ ಅಲೋವೆರಾನ ನಾರ್ಮಲ್ ಆಗಿ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಬರೋ ಜೆಲ್ಲನ್ನ ಫೇಸ್ ಮಾಸ್ಕ್ಗಳಿಗೆ ಯೂಸ್ ಮಾಡ್ತಾರೆ. ಮತ್ತು ಇದರಲ್ಲಿ ಫ್ಲವರ್ಸ್ ಕೂಡ ಬಿಡುತ್ತೆ. ಇದು ಲಾಂಗ್ ಸ್ಪೈಕ್ ಮೇಲೆ ಬಿಟ್ಟಿರುತ್ತೆ. ಫ್ಲವರ್ಸ್ನಲ್ಲಿ ಮುಳ್ಳುಗಳಿರೋದಿಲ್ಲ ಮತ್ತು ಫ್ಲವರ್ಸ್ಗಳು ರೆಡ್ ಅಥವಾ ಯೆಲ್ಲೋ ಕಲರ್ನಲ್ಲಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಪಿಕ್ಚರ್ನಲ್ಲಿ ನೋಡ್ಬೋದು. ಮುಂದಿನದ್ದು ಅಶ್ವಗಂಧ. ಇದು ಕನ್ನಡದಲ್ಲೂ ಅಶ್ವಗಂಧ ಅಂತಾನೆ ಕರೀತಾರೆ. ಇದು ನೋಡೋದಕ್ಕೆ ಎಕ್ಕದ ಗಿಡದ ರೀತಿ ಇರುತ್ತೆ. ಇದರ ಬೇರುಗಳನ್ನು ಮೇಯ್ನ್ ಆಗಿ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇದರ ಬೇರುಗಳು ಟರ್ಮರಿಕ್ ಥರನೇ ಕಾಣಿಸುತ್ತೆ, ಆದರೆ ಸ್ವಲ್ಪ ಲೈಟ್ ಕಲರಲ್ಲಿ ಇರುತ್ತೆ. ನೆಕ್ಸ್ಟ್ ಬ್ರಾಹ್ಮಿ ಒಂದೆಲಗ. ಇದು ತುಂಬ ಸಣ್ಣ ಸಣ್ಣ ಎಲೆಗಳಾಗಿ ಬಳ್ಳಿ ರೀತಿ ನೆಲದ ಮೇಲೆ ಹಬ್ಕೊಂಡಿರುತ್ತೆ. ಈ ಗಿಡನ ಲೋಟಸ್ ಎಲೆಗಳ ರೀತಿನೇ ಕಾಣಿಸುತ್ತೆ, ಆದರೆ ತುಂಬ ಚಿಕ್ಕದಾಗಿರುತ್ತೆ. ಇದನ್ನು ಒಣಗಿಸ್ಬಿಟ್ಟು ಉಪಯೋಗಿಸ್ತಾರೆ ಅಥವಾ ಹಸಿದು ಕೂಡ ಉಪಯೋಗಿಸ್ತಾರೆ. ಮುಂದಿನದ್ದು ಸಿಯೋಲಸ್ ಅಂದರೆ ದೊಡ್ಡ ಪತ್ರೆ. ಇದನ್ನು ಐಡೆಂಟಿಫಿಕೇಶನ್ ಹೆಂಗೆ ಮಾಡ್ಬೋದು ಅಂತಂದರೆ, ಇದರಲ್ಲಿ ಟ್ಯಾಪರಿಂಗ್ ಆಗಿರುತ್ತೆ, ಅಂದರೆ ಉದ್ದವಾಗಿರುತ್ತೆ ಮತ್ತು ಲೀವ್ಸ್ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಮುಂದಿನದು ಇಂಡಿಯನ್ ಬೋರೇಜ್ ಅಂದರೆ ಕರ್ಪವಳ್ಳಿ ಅಂತ. ಇದರ ಎಲೆ ತುಂಬ ದಪ್ಪನಾಗಿರುತ್ತೆ ಮತ್ತು ಒಂಥರ ಮಿಂಟ್ ಥರ ಫ್ಲೇವರ್ ಕೊಡುತ್ತೆ. ನೆಕ್ಸ್ಟ್ ಜರ್ಕಿನ್ಸ್ ಮಿಡಿ ಸೌತೆ. ಇದು ಸೌತೆಕಾಯಿ ರೀತಿಯೇ ಇರುತ್ತೆ ಮತ್ತು ಅದರ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳ ರೀತಿ ಇರುತ್ತೆ. ಇದನ್ನು ಸೌತೆಕಾಯಿ ರೀತಿಯೇ ಕಾಣಿಸುತ್ತೆ, ಬಟ್ ಸೈಜಲ್ಲಿ ತುಂಬ ಚಿಕ್ಕದಿರುತ್ತೆ. ಇದನ್ನು ಬೇಯಿಸಿ ಅಥವಾ ಹಸಿದನ್ನು ಸೇವಿಸ್ತಾರೆ. ಇದು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಬರ್ಬೋದು, ನೋಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನದ್ದು ರಾಹುಲ್ಪಿಯಾ ಅಂದರೆ ದೊಡ್ಡ ಚಂದ್ರಿಕೆ. ಈ ಗಿಡನ ನೋಡ್ಬೋದು ಫ್ರೆಂಡ್ಸ್, ಇದರ ಲೀವ್ಸ್ ಊರಲ್ ಆಗಿರುತ್ತೆ ಮತ್ತು ಇದರ ಫ್ರೂಟ್ಸ್ ರೆಡ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ನಲ್ಲಿರುತ್ತೆ. ಈ ಫೋಟೋದಲ್ಲಿ ನೋಡ್ಬೋದು ಫ್ರೆಂಡ್ಸ್, ಫ್ರೂಟ್ಸ್ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಮುಂದಿನದ್ದು ಶತಾವರಿ ಅಂದರೆ ಅಷಾಢಿ ಬೇರು. ಇದರ ಮೆಡಿಸಿನಲ್ ಪಾರ್ಟ್ ಯಾವುದು ಅಂತಂದರೆ ಇದರ ಬೇರುಗಳು. ಇದರ ಬೇರುಗಳನ್ನು ಪೌಡರ್ ಮಾಡಿ ಉಪಯೋಗಿಸ್ತಾರೆ. ಮುಂದಿನದ್ದು ವೈಟ್ ಮ್ಯೂಸ್ಲಿ ಅಂದರೆ ದ್ರವಂತಿ. ಇದರ ಮೆಡಿಸಿನಲ್ ಪಾರ್ಟ್ ಬೇರುಗಳಾಗಿರುತ್ತೆ. ಈ ಬೇರುಗಳನ್ನು ಚೆನ್ನಾಗಿ ಒಣಗಿಸಿದಾಗ ಇದು ವೈಟ್ ಕಲರ್ ಆಗಿ ಕಾಣಿಸೋದ್ರಿಂದ ಇದಕ್ಕೆ ವೈಟ್ ಮ್ಯೂಸಿ ಅಂತಾರೆ. ಮುಂದಿನದ್ದು ಚೈನೋಸ್ಪೋರ ಅಮೃತ ಬಳ್ಳಿ. ತಮಗೆಲ್ಲರಿಗೂ ಇದು ಪರಿಚಯ ಆಗಿರುತ್ತೆ. ಇದು ಬಳ್ಳಿಯ ರೀತಿಯಲ್ಲಿರುತ್ತೆ ಮತ್ತು ಇದರ ಎಲೆಗಳನ್ನು ಮೆಡಿಸಿನ್ ಪರ್ಪಸ್ಗೆ ಉಪಯೋಗಿಸ್ತಾರೆ. ನೆಕ್ಸ್ಟ್